ನಾನು ಇವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ. ಸೊ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ, ಶೈನಿ ಆಗಿ ಲಾಂಗ್ ಆಗಿ ಬೆಳೆಯೋದಕ್ಕೆ, ಡ್ಯಾಂಡ್ರಫ್ ಕಡಿಮೆ ಮಾಡೋದಕ್ಕೆ, ಎಲ್ಲದಕ್ಕೂ ಒಂದೇ ಮದ್ದು ಅಂತ ಹೇಳಬಹುದು. ಹೊರಗಡೆ ಸಿಗೋ ಹಾಗೆ ಒಂದೊಂದಕ್ಕೆ ಒಂದೊಂದು ಪ್ರಾಡಕ್ಟ್ ಅಲ್ಲ, ಎಲ್ಲದಕ್ಕೂ ಸೇರಿ ಒಂದು ಟಾನಿಕ್ ರೀತಿ ಅಥವಾ ಒಂದು ಸ್ಪ್ರೇ ರೀತಿ, ಯಾವುದು ಆಯಿಲ್ ಕೂಡ ಅಲ್ಲ. ನಾನು ಒಂದಷ್ಟು ಐಟಮ್ಸ್ಗಳನ್ನು ಹಾಕಿ ಕುದಿಸಿ ಆ ನೀರನ್ನು ನಾವು ಫಿಲ್ಟರ್ ಮಾಡಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಅದನ್ನು ತೊಗೊಂಡು ನಮ್ಮ ತಲೆ ಮೇಲೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ, ದಿನಾ ಅದನ್ನು ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ತಲೆ ಕೂದಲಿನ ಸಮಸ್ಯೆ ಏನೆಲ್ಲ ಇದೆಯಲ್ಲ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ, ಸಿಲ್ಕಿಯಾಗಿ ಬೆಳೆಯೋದಕ್ಕೆ ಒಂದು ಏರ್ ಸ್ಪ್ರೇಯನ್ನು ಮಾಡ್ಕೊಳ್ಬೇಕು. ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ, ಮೆಂತೆಕಾಳು, ಆಲೋವೆರಾ, ಅಗಸೆ ಬೀಜ, ಅಕ್ಕಿ, ಕಪ್ಪು ಎಳ್ಳು. ನೋಡೋದ್ರಲ್ಲ ವೀಕ್ಷಕರೇ, ಒಂದು ಏರ್ ಸ್ಪ್ರೇ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಬೇಗ ಬೇಗ ಮಾಡೋಣ ಬನ್ನಿ. ಒಂದು ಪಾತ್ರೆಗೆ ಒಂದೊಂದೇ ಐಟಮ್ಸ್ ಅನ್ನ ಆಡ್ ಮಾಡ್ತಾ ಹೋಗೋಣ. ಒಂದು ಪಾತ್ರೆಗೆ ನಾನು ಒಂದು ಗ್ಲಾಸ್ ನೀರನ್ನ ಇಟ್ಟು ಬಿಸಿ ಮಾಡ್ಕೊಳ್ತೀನಿ. ಸೊ ಬಿಸಿ ಆಗಿರೋ ನೀರಿಗೆ ನಾನೀಗ ಫಸ್ಟು ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ. ಸೊ ಈರುಳ್ಳಿ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕ್ಯಾಲ್ಪನ್ನು ನೀಟಾಗಿ ಇಡೋದಕ್ಕೆ ಆ್ಯಂಡ್ ಯಾವುದಾದ್ರೂ ಫಂಗಲ್ ಇನ್ಫೆಕ್ಷನ್ಸ್ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಆ ನೀರಿಗೆ ನಾನು ಮೆಂತೆಕಾಳನ್ನು ಹಾಕ್ತಾ ಇದ್ದೀನಿ. ಸೊ ಮೆಂತೆಕಾಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ಹಾಕೇ ಹಾಕ್ತೀವಿ, ನೋಡಿರ್ತೀವಿ ನಾವು ಮನೆಗಳಲ್ಲಿ ಮೆಂತೆ ಪೇಸ್ಟನ್ನು ಹಚ್ಚೋದು, ಬಿಕಾಸ್ ಕೂದಲು ತುಂಬ ಕಂಡೀಷ್ನಿಂಗ್ ಆಗಿರಲಿ, ಸಾಫ್ಟ್ ಸಿಲ್ಕಿ ಆಗಿರಲಿ ಅಂತ, ಯಾಕಂದರೆ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿದೆ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನಾನು ಆಲೋವೆರಾ ಪ್ಲ್ಯಾಂಟನ್ನು ತೊಗೊಂಡಿದ್ದೀನಿ, ಯಾವುದೇ ಜೆಲ್ ಅಲ್ಲ, ಪ್ಲ್ಯಾಂಟ್. ಈಗ ನಾವು ಮನೆಯಲ್ಲಿ ನಾವು ಎಲ್ಲರ ಮನೆಯಲ್ಲೂ ಆರ್ಗ್ಯಾನಿಕ್ ಆಗಿ ಆಲೋವೆರಾ ಪ್ಲ್ಯಾಂಟನ್ನು ನಾವು ಬೆಳೆಸ್ತೀವಿ. ಸೊ ಅದನ್ನೇ ತೊಗೊಂಡು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಜೆಲ್ ಸಮೇತ ಒಂದು ಪ್ಲ್ಯಾಂಟನ್ನೇ ನಾನು ಆ ನೀರಿಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಕುದಿಸಿ ನೆಕ್ಸ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ, ಅಗಸೆ ಬೀಜ ಅಂತ, ಸಾಮಾನ್ಯವಾಗಿ ಎಲ್ಲ ಕಡೆನೂ ಇದು ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇರೋದ್ರಿಂದ ಇದು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಗ್ರೋ ಚೆನ್ನಾಗಿ ಮಾಡುತ್ತೆ, ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾನು ಬಳಸ್ತಾರೆ ಅದು ಅಕ್ಕಿ. ನಾರ್ಮಲಾಗಿ ನಾವು ಊಟಕ್ಕೇನು ಬಳಸ್ತೀವಲ್ಲ ಅದೇ ಅಕ್ಕಿ. ಸೊ ಅಕ್ಕಿ ಕೂಡ ನಮ್ಮ ಕೂದಲು ತುಂಬ ಶೈನಿಯಾಗಿ ಸಿಲ್ಕಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನಲ್ ಆಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಕಪ್ಪು ಎಳ್ಳು. ಸೊ ಕಪ್ಪು ಎಳ್ಳು ಯಾಕಪ್ಪ ಅಂತಂದರೆ ಇದು ನಮ್ಮ ಪ್ರೀಮೆಚೂರ್ ಗ್ರೇಯಿಂಗ್ ಅಂತ ಹೇಳ್ತಾರೆ, ಅಂದರೆ ಬಾಲ್ಯ ನೆರೆ ಅಂತ ಹೇಳ್ತಾರೆ. ಸೊ ಕಡಿಮೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರುವಂಥದ್ದು, ಅದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಪ್ಪು ಎಳ್ಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. 2 ಗ್ಲಾಸ್ ನೀರು ಹಾಕಿದರೆ ನಾವು ಅದು 1 ಗ್ಲಾಸಿಗೆ ಬರೋ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು. ಸೊ ಈಗ ಕುದೀತಾ ಇದೆ. ಸೊ ಅದು ಯಾಕೆ ಅಂತಂದರೆ ಅದರಲ್ಲಿ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಅದರಲ್ಲಿರುವಂತಹ ಒಳ್ಳೆ ಸತ್ವಗಳೆಲ್ಲ ಆ ನೀರಿಗೆ ಇಳಿಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು. ಅದು ಆರಾದ್ಮೇಲೆ ಅದನ್ನು ನೀವು ಫಿಲ್ಟರ್ ಮಾಡೋ ಮುಖಾಂತರ ಈ ರೀತಿಯಾದ ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ತಣ್ಣಗಾಗಬೇಕು. ಸೊ ತಣ್ಣಗಾದ್ಮೇಲೆ ಈ ರೀತಿ ಸ್ಪ್ರೇ ಬಾಟಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನೀವು ಪ್ರತಿನಿತ್ಯ ಯಾವ ರೀತಿ ಮಾಡಬೇಕು ಅಂತಂದರೆ ಜಸ್ಟ್ ಓಪನ್ ಮಾಡಿ ಜಸ್ಟ್ ಸ್ಪ್ರೇ ಮಾಡ್ಕೊಳ್ಳಿ ಎಲ್ಲ ಕಡೆನೂ, ಕೂದಲು ಕಡೆ ಮತ್ತು ಸ್ಕ್ಯಾಲ್ಪ್ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಕ್ಲೀನಾಗಿ ಸ್ಪ್ರೇ ಮಾಡಿ 15 ನಿಮಿಷಗಳ ಕಾಲ ಸ್ಪ್ರೇ ಮಾಡಿ ಕ್ಲೀನಾಗಿ ಮಾಡಿಬಿಟ್ಟು ನಿಮ್ಮ ಫಿಂಗರ್ ಟಿಪ್ಪಿಂದ ಒಂದು 5 ನಿಮಿಷ ಮಸಾಜ್ ಮಾಡಿ, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ 5 ನಿಮಿಷ ಮಸಾಜ್ ಮಾಡಿ ಆಮೇಲೆ ನೀವು ಸ್ನಾನ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಯಾವುದೇ ಏರ್ ಆಯಿಲ್ ಹಚ್ಚಿದ್ರು ಕೂಡ, ಏನೇ ತಲೆಗೆ ಸಂಬಂಧಪಟ್ಟಿದ್ದು ಏನೇ ರೆಮಿಡಿ ಮಾಡಿದ್ರು ಕೂಡ ನಾವು ಏರ್ ವಾಶ್ ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ನಾವು ಸ್ನಾನ ಮಾಡುವಂಥ ಅವಶ್ಯಕತೆ ಇಲ್ಲ. ತಲೆ ಇದನ್ನು ಯೂಸ್ ಮಾಡಾದ್ಮೇಲೆ ತಲೆಯನ್ನು ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಪ್ರೇ ಮಾಡಿ ನೀವು ಮಸಾಜ್ ಮಾಡಿ ಅದು ಹಾಗೆ ಒಣಗುತ್ತೆ ಬಿಟ್ಬಿಡ್ಬೋದು. ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ಕೂದಲು ದಟ್ಟವಾಗಿ ಬೆಳೆಯೋದಾಗಿರ್ಬೋದು, ಲೆಂತಿಯಾಗಿ ಸಿಲ್ಕಿಯಾಗಿ ಬೆಳೆಯೋದಾಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಬೇರೆ ಬೇರೆ ಏನೆಲ್ಲ ನಿಮ್ಮ ಸಮಸ್ಯೆ ಇದೆ, ನಿಮ್ಮ ತಲೆ ಕೂದಲಿನ ಸಮಸ್ಯೆ ಇದೆ, ಎಲ್ಲವೂ ಒಂದು ಸ್ಪ್ರೇಯಿಂದ ನಿವಾರಣೆ ಆಗುತ್ತೆ.